ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನಾ. ಇವತ್ತು ನಾನು ಸೌತೆಕಾಯಿ ಮತ್ತು ರವೆ ಹಾಕ್ಕೊಂಡು ಒಂದು ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಈ ರೊಟ್ಟಿಗೆ ನಾನು ಸ್ವಲ್ಪ ತರಕಾರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಸ್ವಲ್ಪ ತರಕಾರಿ ಇತ್ತು, ಹಾಗಾಗಿ ಅದನ್ನೆಲ್ಲ ಸೇರಿಸಿ ಒಂದು ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ ನೋಡಿ. ಫಸ್ಟಿಗೆ ನಾನು ಮೆಣಸಿನಕಾಯಿ, ಹಸಿ ಶುಂಠಿ, ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಕೊತ್ತಂಬರಿ ಸೊಪ್ಪು ಮತ್ತು 1 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ ಇದು ನುಗ್ಗೆ ಸೊಪ್ಪು ಸ್ವಲ್ಪ ಇತ್ತು, 1 ಸೌತೆಕಾಯಿ ತೊಗೊಂಡಿದ್ದೀನಿ, 4 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆಯೇ 1 ಮೂಲಂಗಿ ಇತ್ತು, ಹಾಗೆಯೇ 1 ಕ್ಯಾರೆಟ್. ಇದಿಷ್ಟನ್ನು ಸೇರಿಸ್ಕೊಂಡು ಇವಾಗ ಒಂದು ರುಚಿಯಾದಂಥ ರೊಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಈ ಲೋಟದ ಅಳತಿನಲ್ಲಿ 1.5 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ಲೋಕಲ್ ರವೆ ಅಂತಾರೆ ನೋಡಿ, ಉಪ್ಪಿಟ್ಟು ರವೆ. ಅದನ್ನು ಫಸ್ಟಿಗೆ ಸೌತೆಕಾಯಿನ ಈ ಥರ ಚೆನ್ನಾಗಿ ತುರ್ಕೊಳ್ಬೇಕು. ಈ ಥರ ತುರಿಯೋದ್ರಿಂದ ಇದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ. ಸೊ ನಾವು ರೊಟ್ಟಿ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಮೆತ್ತ ಬರುತ್ತೆ. 1 ಸೌತೆಕಾಯಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ ನೋಡಿ. ಇದನ್ನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೌತೆಕಾಯಿ, ಮೂಲಂಗಿ, ಕ್ಯಾರೆಟು ಮತ್ತು ಈರುಳ್ಳಿ, ಹಾಗೆಯೇ ನುಗ್ಗೆ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನೋಡಿ, 1.25 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಈ 1.25 ಕಪ್ಪಷ್ಟು ರವೆ ಮತ್ತು ಇಷ್ಟು ತರಕಾರಿ ಹಾಕ್ಕೊಂಡು ನಾವು ರೊಟ್ಟಿ ಮಾಡಿಕೊಂಡ್ರೆ 8 ರೊಟ್ಟಿ ಆಗುತ್ತೆ. ಸೊ ತುಂಬ ಹೊಟ್ಟೆ ತುಂಬ ಕೂಡ ಇರುತ್ತೆ. ಈಗ ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಮೂಲಂಗಿ, ಕ್ಯಾರೆಟು, ಸೌತೆಕಾಯಿ, ನುಗ್ಗೆ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ, ಹಸಿ ಶುಂಠಿ, ಕಾಯಿತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು, ಒಂಚೂರು ಬೆಲ್ಲ ಬೇಕಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಕ್ಕರೆ ಇದ್ದರೆ ಸಕ್ಕರೆ ಹಾಕ್ಕೊಳ್ಳಿ, ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಅದು ಟೇಸ್ಟ್ಗೆ ಹಾಕಿದ್ರೇ ರುಚಿಯಾಗಿರುತ್ತೆ ರೊಟ್ಟಿ. ಈ ಥರ ಎಲ್ಲ ನೀಟಾಗಿ ಕಲಸ್ಕೊಳ್ಬೇಕು. 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಚೆನ್ನಾಗಿ ಕೈನಲ್ಲಿ ಕಲಸಿದ್ರೆ ತುಂಬ ನೀಟಾಗಿ ಬರುತ್ತೆ. ಈಗ ನೋಡಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಹದಕ್ಕಿದ್ರೆ ಸಾಕು, ತುಂಬ ತೆಳು ಮಾಡ್ಕೊಳ್ಳೋಕ್ಕೆ ಹೋಗೋದು ಬೇಡ. ಈಗ ನಾನು ಇದನ್ನು 1-10 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಇಡ್ತಾ ಇದ್ದೀನಿ. ನಾವು ಸೌತೆಕಾಯಿ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಸೊ ನೀವು ಸೌತೆಕಾಯಿ ಹಾಕ್ದಿರಾ ಒಂದು ಸಲ ಮಾಡ್ಕೊಂಡು ನೋಡಿ, ಮತ್ತು ಹಾಕ್ಬಿಟ್ಟು ಒಂದು ಸಲ ಮಾಡ್ಕೊಂಡು ನೋಡಿ. ಹಾಕಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಈ ರೊಟ್ಟಿ ಜೊತೆ ಚಟ್ನಿ ಪುಡಿ ಯಾವ್ದು ಬೇಕಾದ್ರೂ ನಾವು ಯೂಸ್ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ, ಫಸ್ಟಿಗೆ ಈ ಥರ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಕಾವಲಿ ಮೇಲೆ. ಚೆನ್ನಾಗಿ ಬಿಸಿ ಆದ ನಂತರ ಒಂದು ಬೌಲ್ನಲ್ಲಿ ನಾನು ನೀರನ್ನ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರಿನಲ್ಲಿ ಅದ್ಬಿಟ್ಟು ಈ ಥರ ತಟ್ಕೊಳ್ಬೇಕಾಗತ್ತೆ. ಫಸ್ಟಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ನೋಡಿ, ನಿಮಗೆ ಎಷ್ಟು ಹಿಟ್ಟು ಬೇಕು, ಎಷ್ಟು ದೊಡ್ಡ ರೊಟ್ಟಿ ಬೇಕೋ ಅಷ್ಟು ದೊಡ್ಡನ್ನು ಮಾಡ್ಕೊಳ್ತಾ ಹೋಗಬೇಕು. ತೆಳು ಆದರೆ ತೆಳು, ದಪ್ಪ ಆದರೆ ದಪ್ಪ. ನಾನು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನೀಟಾಗಿ ತಟ್ಕೊಳ್ಳಿ. ಈಗ ತಟ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ತಟ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ. ಸ್ಕೂಲ್ ಡಬ್ಬಿಗೆ ಹಾಕೋದಕ್ಕೆ, ಎಲ್ಲರೂ ನಾವು ಹೊರಗಡೆ ಹೋಗಬೇಕಾದ್ರೆ, ಟ್ರಾವೆಲಿಂಗ್ ಮಾಡಬೇಕಾದ್ರೆ ಈ ಥರ ರೊಟ್ಟಿನ ರೆಡಿ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಇವಾಗ ಸ್ವಲ್ಪ ಹಿಟ್ಟು ಮಿಕ್ಕೊಳ್ತು ಅಂದರೆ ಅದನ್ನು ಫ್ರಿಜ್ನಲ್ಲಿ ತೆಗೆದಿಟ್ಬಿಟ್ಟು 2 ದಿವಸ ಆದ ನಂತರ ಕೂಡ ಯೂಸ್ ಮಾಡ್ಕೊಳ್ಬೋದು. ಫ್ರಿಜ್ನಲ್ಲಿ ತೆಗೆದಿಡಬೇಕಾದ್ರೆ ಈರುಳ್ಳಿನ ಹಾಕ್ಕೊಳ್ಬೇಡಿ, ಬೇರೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಸೈಡ್ಗೆ ಮಧ್ಯದಲ್ಲೆಲ್ಲ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು ಚಿಕ್ಕ ಊರಿನಲ್ಲೇ ಬೇಯಿಸ್ಕೊಳ್ಬೇಕು. ಎರಡೂ ಸೈಡ್ ಬೇಯಿಸ್ಕೊಳ್ಳಿ. ಈ ಥರ ನೋಡಿ, ಒಂದು ಸೈಡ್ ಬೆಂದಿದೆ, ಈಗ ಮತ್ತೆ ಇನ್ನೊಂದು ಸೈಡ್ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವಿಡಿಯೋ. ಇದಕ್ಕೆ ಖಾರವಾದ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ, ಲೈಕ್ ತುಪ್ಪದಲ್ಲಿ ತಿನ್ಬೋದು, ಇಲ್ಲಾಂದರೆ ಚಟ್ನಿ ಪುಡಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿನ್ಬೋದು. ಮತ್ತು ಕಾಯಿ ಚಟ್ನಿ ತುಂಬ ರುಚಿಯಾಗಿ ಮಾಡಿಕೊಂಡು ತಿನ್ಬೋದು ಇದಕ್ಕೆ. ಈಗ ನೋಡಿ, 1 ರೊಟ್ಟಿ ಆಗಿದೆ, ಸೇಮ್ ಇನ್ನೊಂದು ರೊಟ್ಟಿನೂ ಹೀಗೇ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ಜೊತೆ, ಸಾಂಬಾರ್ ಜೊತೆ, ಹಾಗೆಯೇ ಏನಾದರೂ ಚಿಕನ್ ಗ್ರೇವಿ ಜೊತೆ ಇದು ಕಾಂಬಿನೇಷನು ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾವು ಹಾಗೆ ಕೂಡ ತಿನ್ಬೋದು. ಮತ್ತು ಮಕ್ಳಿಗೂ ಸ್ವಲ್ಪ ತರಕಾರಿ ಎಲ್ಲ ಸೇರಿದಂಗೆ ಆಗುತ್ತೆ. ಒಬ್ಬೊಬ್ಬರು ಮಕ್ಕಳು ತುಂಬ ತರಕಾರಿಗಳೆಲ್ಲ ತೆಗೆದು ಸೈಡ್ಗಿಡ್ತಾರೆ, ಆವಾಗ ಈ ಥರ ಮಾಡಿಕೊಟ್ರೆ ತುಂಬಾ ರುಚಿಯಾಗಿ ತಿಂತಾರೆ. ನೋಡಿದ್ರಲ್ಲ ಎಷ್ಟು ಸುಲಭವಾದ ರವೆ ರೊಟ್ಟಿ ರೆಡಿಯಾಗಿದೆ ಅಂಥೇಳಿ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮರುವಾಯಿ ಸುಕ್ಕಿ, ಹಾಗೆಯೇ ಮರುವಾಯ್ದು ಗಸಿ ಮಾಡಿರೋದನ್ನ ವೀಡಿಯೋನ ಲಿಂಕ್ನ ಶೇರ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಈಗ ನೋಡಿ, 2 ರೊಟ್ಟಿ ಆಗಿದೆ, ಅದರ ಮೇಲೆ ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆನಲ್ಲಿ ತಿಂದ್ರೂ ತುಂಬಾ ರುಚಿಯಾಗಿರುತ್ತೆ. ಅದರ ಜೊತೆ ಚಟ್ನಿ ಪುಡಿ ಮತ್ತು ಹುಣಸೆಹಣ್ಣು ಗೊಜ್ಜಿಟ್ಕೊಂಡಿದ್ದೀನಿ.